ಹೌದು, ಈಶ್ವರಪ್ಪನ ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹಿಸಿ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ರು. ಸಂತೋಷ್ ಪಾಟೀಲ್ ವಿಚಾರದಲ್ಲಿ ಸಿಎಂ ಮತ್ತು ಮಾಜಿ ಸಿಎಂ ಅವರಿಬ್ಬರ ನಡುವೆ ಟಾಕ್ ವಾರ್ ಕೂಡ ಜೋರಾಗಿ ನಡೆದಿದೆ. ಬ್ರೇಕಿಂಗ್ ನ್ಯೂಸ್. ಸಿಎಂ ಮತ್ತು ಮಾಜಿ ಸಿಎಂಗಳ ನಡುವಿನ ಟಾಕ್ ವಾರ್ ಜೋರಾಗಿ ನಡೀತಾ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯವರು ಸಂಪುಟದಿಂದ ಈಶ್ವರಪ್ಪ ಕೈ ಬಿಡಬೇಕು, ಅರೆಸ್ಟ್ ಮಾಡಬೇಕು ಅಂತ ಸಿದ್ದರಾಮಯ್ಯವರು. ಕಾಂಗ್ರೆಸ್ಗೆ ನೈತಿಕತೆನೇ ಇಲ್ಲ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು. ಇಂದಿನ ಈ ಅರಾಜಕತೆಗೆ ಕಾಂಗ್ರೆಸ್ ಕಾರಣ ಅಂತ ಮುಖ್ಯಮಂತ್ರಿಗಳ ಮಾತು. ಅವರಿಬ್ಬರ ನಡುವಿನ ಟಾಕ್ ವಾರ್ ಹೇಗಿತ್ತು ಬನ್ನಿ ನೋಡೋಣ. ಈ ಬಸವರಾಜ ಬೊಮ್ಮಾಯಿಯವರು ಕೂಡಲೇ FIR ರಿಜಿಸ್ಟರ್ ಆದ ತಕ್ಷಣವೇ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾಕೆಂದ್ರೆ ಅವ್ರ ಮೇಲೂ ಭ್ರಷ್ಟಾಚಾರದ ಆರೋಪ ಇದೆ. 40% ಕಮಿಷನ್ನು ಅವ್ರ ಇಡೀ ಸರ್ಕಾರದ ಮೇಲಿದೆ. ಕೆಂಪಣ್ಣವರು ನಿನ್ನೆನೂ ಕೂಡ ಪ್ರೆಸ್ ಭೇಟಿ ಮಾಡಿ ಅವ್ರು ಹೇಳಿದ್ದಾರೆ, ಇಡೀ ಸರ್ಕಾರದ ಮೇಲಿದೆ, ಅವರು ಕೂಡ ಭಾಗಿ ಇದರಲ್ಲಿ ಭ್ರಷ್ಟಾಚಾರದಲ್ಲಿ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಇವರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ, ಈಶ್ವರಪ್ಪನವರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಸೊ ನಮ್ಮ ಡಿಮ್ಯಾಂಡ್ ಇರತಕ್ಕಂಥದ್ದು, ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಗಿ ಕೆಳಗಡೆ ರಿಜಿಸ್ಟರ್ ಆಗಬೇಕು, ಕೇಸು ಮಾಡಬೇಕು ಇಮಿಡಿಯೇಟ್ ಆಗಿ. ಮೂರನೇದು ಡಿಸ್ಮಿಸ್ ಮಾಡಬೇಕು. ಸೊ ಇಟ್ ಫಾಲೋಸ್, ಅರೆಸ್ಟ್ ಆದ ತಕ್ಷಣ ಡಿಸ್ಮಿಸ್ ಆಗಿ ಆಯ್ತಾರೆ. ಮಾನ ಮರ್ಯಾದೆ ಇದ್ದರೆ ಅವರು ಲಜ್ಗೇಟ್ ಅವರಲ್ಲ, BJP ಅವರು ಇದಾರಲ್ಲ, ಇವರು ಲಜ್ಗೇಟ್ ಜನ, ಮಾನ ಮರ್ಯಾದೆ ಇಲ್ಲದ ಜನ. ಇವರು ಬಂಡರು, ಮರ್ಡರ್ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರುವಾಗ, ಅಬೆಟ್ಮೆಂಟ್ನಲ್ಲಿ ಇನ್ವಾಲ್ವ್ ಆಗಿರುವಾಗ, ಈ ಶುಡ್ ಹ್ಯಾವ್ ಬೀನ್ ಅರೆಸ್ಟೆಡ್ ಇಮಿಡಿಯೇಟ್ಲಿ, ಅರೆಸ್ಟ್ ಮಾಡಿಲ್ಲ. ಅದರಿಂದ ಈ ಬಸವರಾಜ ಬೊಮ್ಮಾಯಿ ಅವರು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಅವ್ರು ರಾಜೀನಾಮೆ ಕೊಡಬೇಕಾಗಿಲ್ಲ ಅಂತ ಹೇಳ್ತಾರೆ, ತನಿಖೆ ಆಗ್ತದೆ ಅಂತ ಹೇಳ್ತಾರೆ. ನಾವು ಅದಕ್ಕೆ ತನಿಖೆಯನ್ನು ಅಂಡರ್ ದಿ ಸೂಪರ್ವಿಷನ್ ಆಫ್ ದಿ ಆನರಬಲ್ ಹೈಕೋರ್ಟ್ ತನಿಖೆ ಆಗಬೇಕು. ಸಿದ್ದರಾಮಯ್ಯ ಅವರು ಸಿಎಂ ಆದಾಗ ಹಲವಾರು ಪ್ರಕರಣಗಳು, ಲಂಚ ಆರೋಪಗಳು ಬಂದಿದ್ದಾವೆ. BDAದಲ್ಲಿ ದೊಡ್ಡ ಹಗರಣ ಬಂದಿದೆ, ಆರೋಪಗಳು ಬಂದಿದ್ದಾವೆ. ಅವ್ರಿಗೆ ಯಾವ ಹಕ್ಕಿದೆ, ಮತ್ತೇನಾದ್ರು ಇದ್ರೆ ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ಸ್ಪೆಸಿಫಿಕ್ ಕೇಸ್ಗೆ ಬಗ್ಗೆ ಹೇಳಿದ್ರೆ ತನಿಖೆ ಮಾಡ್ತೀವಿ. ಯಾರೇ ಇರಲಿ, ಯಾವುದೇ ಇರಲಿ, ಯಾವುದೇ ಆಫೀಸ್ ಇರಲಿ, ಯಾವುದರ ಇರಲಿ, ಸ್ಪೆಸಿಫಿಕ್ ಆರೋಪಗಳಿದ್ರೆ ಅದಕ್ಕೆ ಉತ್ತರನೂ ಕೊಡಬಹುದು, ಪ್ರತಿಕ್ರಿಯೆನೂ ಮಾಡಬಹುದು. ಅದು ಅವ್ರ ಅಸೋಸಿಯೇಷನ್ ಒಂದೇ ಅಲ್ಲ, ಹಲವಾರು ಕಾಂಟ್ರಾಕ್ಟ್ ಅಸೋಸಿಯೇಷನ್ಗಳಿದೆ. ಅವ್ರು ಏನು ತೀರ್ಮಾನ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅವ್ರು ಏನಿದ್ರೆ ದಯವಿಟ್ಟು ಕೊಡಕ್ಕೆ ಹೇಳಿ, ನೀವು ಅವ್ರಿಗೆ ಮರು ಪ್ರಶ್ನೆ ಹಾಕಬೇಕು. ಈ ಥರ ವೇಗವಾಗಿ ಎಷ್ಟು ಸತಿ ಹೇಳ್ತೀರಾ, ಏನಾದರೂ ಸ್ಪೆಸಿಫಿಕ್ ಕೇಸ್ಗಳಿಗೆ ಕೊಟ್ಟರೆ ನಾನು ಖಂಡಿತ ತನಿಖೆ ಮಾಡ್ತೀನಿ.